ನಮಸ್ತೆ ಗೆಳೆಯರೇ, ನಾನು ನಿಮ್ಮ ಸುಭಾಷ್ ಮಾತಾಡ್ತಾ ಇದ್ದೀನಿ. ಇವತ್ತು ತಂದಿರುವಂತ ಟಾಪಿಕ್ ಏನು ಅಂದ್ರೆ, ಬಹಳ ದಿವಸದಿಂದ ಎಲ್ಲರೂ ಕೂಡ ಒಂದು ಕುತೂಹಲಕಾರಿ ಕ್ವಶನ್ ನ ಕೇಳ್ತಾ ಇದ್ರು. ಕೈಲಾಸ ಅಂತೇಳಿ ನಮ್ಮ ಭಾರತದಿಂದ ಹೋಗಿರ್ತಕ್ಕಂತಹ ನಿತ್ಯಾನಂದ ಅವರು ಸಡನ್ ಆಗಿ ಒಂದ್ ದಿವಸ ಒಂದ್ ಕಂಟ್ರಿನ ಘೋಷಣೆ ಮಾಡ್ಬಿಟ್ರು, ಅದು ಕೈಲಾಸ ಅಂತ. ಎಲ್ರಿಗೂ ಒಂದ್ ಶಾಕ್ ಆಗ್ಬಿಡ್ತು, ಏನೋ ಇದು ಹೊಸ ಕಂಟ್ರಿ ಅಂತಿದೆಯಲ್ಲ ಅಂತ. ಆಶ್ಚರ್ಯ ಆಗ್ಬೋದು, ಬಟ್ ಬಂದಿರುವಂತ ಮಾಹಿತಿ ಪ್ರಕಾರ ಅವರು ಈಕ್ವಾಡರ್ ಅಂತ ಅಂದ್ರೆ ದಕ್ಷಿಣ ಅಮೆರಿಕಾದ ಹತ್ರ ಇರುವಂತಹ ಈಕ್ವಡಾರ್ ಅನ್ನುವಂತ ದೇಶಕ್ಕೆ ಸೇರಿದಂತ ಒಂದು ಐಲ್ಯಾಂಡ್. ಸೊ ಆ ಐಲ್ಯಾಂಡ್ ಅನ್ನ ಆಲ್ರೆಡಿ ಅವರು ಕೊಂಡ್ಕೊಂಡಿದ್ದಾರೆ. ಈ ಪ್ರೋಸೆಸ್ ಕಳೆದ 2-3 ವರ್ಷದಿಂದ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಆಲ್ರೆಡಿ ಆ ಐಲ್ಯಾಂಡ್ ನ ತಗೊಂಡಿದ್ದಾರೆ. ಈ ರೀತಿ ಐಲ್ಯಾಂಡ್ ನ ತಗೋಬಹುದಂತ ಕೆಲವರಿಗೆ ಕ್ವಶನ್ ಬಂದಿರಬಹುದು. ಡೆಫಿನೆಟ್ ಆಗಿ ಐಲ್ಯಾಂಡ್ ನ ಕೊಂಡ್ಕೋಬಹುದು ಬಹಳಷ್ಟು ದೇಶದಲ್ಲಿ, ಯಾಕೆ ಇಂಡಿಯಾದಲ್ಲೂ ಕೂಡ ಕೆಲವೊಂದು ಐಲ್ಯಾಂಡ್ ಗಳೆಲ್ಲ ಪ್ರೈವೇಟ್ ಆಗಿ ಕೆಲವೊಬ್ರಿಗೆ ಮಾರ್ತಾರೆ. ಆದ್ರೆ ಈಗ ಪ್ರಶ್ನೆ ಇರೋದು, ಅದನ್ನ ಕಂಟ್ರಿಯಾಗಿ ಅವರು ಘೋಷಣೆ ಮಾಡ್ಕೊಂಡಿದ್ದಾರೆ, ಈ ರೀತಿ ಮಾಡೋದಕ್ಕೆ ಸಾಧ್ಯನಾ ಅಂತ ಅಂದ್ರೆ, ಈಗ ನಾನು ಫಸ್ಟ್ ಇಂದ ಪ್ರೋಸೆಸ್ ಅಲ್ಲಿ ಅಂದ್ರೆ ಹೇಳ್ತಾ ಇದ್ದೀನಿ. UNO ಅಂತೇಳಿ ಒಂದು ಸಂಸ್ಥೆ, ವಿಶ್ವಸಂಸ್ಥೆ ಅಂತ ಇದೆ. ಅಟ್ ಪ್ರೆಸೆಂಟ್ ವಿಶ್ವದಲ್ಲಿ ಎಷ್ಟು ದೇಶಗಳಿದಾವೆ ಅಂತ ಅಂದ್ರೆ 195 ದೇಶಗಳಿದಾವೆ. ಅದರಲ್ಲಿ UNO ರೆಕಗ್ನೈಸ್ ಆಗಿರುವಂತ ಕಂಟ್ರೀಸ್ ಸಂಖ್ಯೆ 193. ಇನ್ನು ಎರಡು ದೇಶಗಳು ಯಾವ್ದು ಅಂತ ಅಂದ್ರೆ, ಅದು ಹೋಲಿಸಿ ಅಂಡ್ ಸ್ಟೇಟ್ ಆಫ್ ಪ್ಯಾಲೆಸ್ಟೈನ್. ಈ ಎರಡು ಕೂಡ UN ರೆಕಗ್ನೈಸ್ ಮಾಡಿಲ್ಲ, ಆದ್ರೆ ಇವೆರಡು ಕೂಡ ವಿಶ್ವದ ಬೇರೆ ದೇಶಗಳಿಗೆ ಏನಿದೆ ತುಂಬಾ ಇಂಪಾರ್ಟೆಂಟ್ ಆದ ದೇಶಗಳಾಗಿ ಅವಿವೆ. ಹಾಗಾಗಿ ಅವು ವಿಶ್ವದ ನಾನಾ ಭಾಗದ ದೇಶಗಳಿಗೆ ಎಕಾನಮಿ ರೀತಿಯಲ್ಲೂ ಆಗಿರ್ಬೋದು, ಅದೇ ರೀತಿಯಲ್ಲಿ ಒಂದು ಬಹಳಷ್ಟು ವಿಚಾರದಲ್ಲಿ ಅವು ಇಂಪಾರ್ಟೆಂಟ್ ದೇಶ ಆಗಿರೋದ್ರಿಂದ ಬೇರೆ ಎಲ್ಲಾ ದೇಶಗಳು ಅವುಗಳನ್ನ ದೇಶವಾಗಿ ರೆಕಗ್ನೈಸ್ ಮಾಡಿದವೆ. ಅಟ್ ಪ್ರೆಸೆಂಟ್ 195 ದೇಶಗಳು ಇದಾವೆ. ಅದು ಬಿಟ್ಟರೆ ಬೇರೆ ದೇಶಗಳೇ ಇಲ್ವಾ ಸಂಖ್ಯೆ ಇಲ್ವಾ ಅಂತಂದ್ರೆ, ಹಲವಾರು ಜನ ಇದೊಂದು ದೇಶ ಅಂತೇಳಿ ಘೋಷಣೆ ಮಾಡ್ಕೊಂಡಿರೋ 106 ಪ್ರದೇಶಗಳಿದಾವೆ. ಆದ್ರೆ ಅದ್ಯಾವುದು ಕೂಡ ಅಕ್ಕಪಕ್ಕದ ದೇಶಗಳಿಂದನೋ ಅಥವಾ UN ಇಂದನೋ ವಿಶ್ವದ ಮಟ್ಟದಲ್ಲಿ ಬೇರೆ ಯಾವುದೇ ಭಾಗದಿಂದನೋ ಅದು ದೇಶವಾಗಿ ಅಂಗೀಕಾರಗೊಂಡಿಲ್ಲ. ಸರಿ, ಈಗ ನಿತ್ಯಾನಂದ ಅವರ ವಿಷಯಕ್ಕೆ ಬರೋದಾದ್ರೆ, ನಿತ್ಯಾನಂದ ಅವರ ಮೇಲೆ ಹಲವಾರು ಕೇಸಸ್ ಗಳಿದಾವೆ, ಅವರ ಸಂಸ್ಥೆ ಮೇಲೆ ಹಲವಾರು ಕೇಸಸ್ ಗಳಿದಾವೆ, ಬಹಳಷ್ಟು ವಿಷಯಗಳಿದಾವೆ. ಅವು ಏನೇ ಇದ್ರು ಕೂಡ ಆರೋಪಗಳು ಏನಿದ್ರು ಕೂಡ ಭಾರತದ ನ್ಯಾಯಾಂಗದ ಅಡಿಯಲ್ಲಿ ಅದು ಸತ್ಯಾಸತ್ಯತೆಗಳು ಏನು ಅನ್ನೋದು ತಿಳಿಬೇಕು. ಅಲ್ಲಿವರೆಗೂ ಅವರು ಆರೋಪಿ ಅಷ್ಟೇ. ಸೊ ಸತ್ಯಾಸತ್ಯತೆಗಳು ನ್ಯಾಯಾಂಗದ ಅಡಿಯಲ್ಲಿ ಅವ್ರಿಗೆ ಗೊತ್ತಾಗ್ಬೇಕು. ಈಗ ಅವರು ಅಲ್ಲಿ ಹೋಗಿದಾರ ಅಂತ ಅಂದ್ರೆ, ಎಲ್ಲಿ ಈಕ್ವಾಡರ್ ಅಲ್ಲೇ ಇದಾರಾ ಅಂತ ಅಂದ್ರೆ, ಒಂದು ಗೊಂದಲಮಯವಾದಂತಹ ಹೇಳಿಕೆಗಳು ಪ್ರತಿಯೊಬ್ಬರಿಂದ ಬರ್ತಾ ಇದೆ. ಸಪೋಸ್ ಭಾರತದ ಅಫಿಷಿಯಲ್ಸ್ ಹೇಳೋ ಪ್ರಕಾರ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ, ಇಂಡಿಯಾದಿಂದ ಅವ್ರು ಎಸ್ಕೇಪ್ ಆಗಿಲ್ಲ ರೀ, ಇಂಡಿಯಾದ ಯಾವುದೇ ವಿಮಾನ ನಿಲ್ದಾಣದಿಂದ ಅವ್ರು ಎಸ್ಕೇಪ್ ಆಗಿಲ್ಲ, ಆದ್ರೆ ಅವರು ನೇಪಾಳದ ಮಾರ್ಗದಲ್ಲಿ ನೇಪಾಳ ದೇಶದಿಂದ ಈಕ್ವಾಡರ್ ಹೋಗಿರೋದಕ್ಕೆ ಚಾನ್ಸಸ್ ಇದೆ ಅಂತೇಳಿ ಹೇಳಲಾಗ್ತಿದೆ. ಸೊ ಅವರು ಇಂಡಿಯಾದಿಂದ ನೇಪಾಳದವರೆಗೂ ಕಾರಲ್ಲಿ ಹೋಗಿರ್ತಕ್ಕಂತ ಅವಶ್ಯಕತೆ ಅಂದ್ರೆ ಅವಕಾಶಗಳು ಹೆಚ್ಚಿಗೆ ಇದಾವೆ. ಅಲ್ಲಿಂದ ಅವರು ಒಂದು ಫ್ಲೈಟ್ ಮೂಲಕ ಬೇರೆ ದೇಶಕ್ಕೆ ಅಂದ್ರೆ ಈಕ್ವಾಡರ್ಗೆ ಹಾರಿರ್ಬೋದು ಅಂತ. ಸರಿ, ಈಗ ಅವ್ರು ಈಕ್ವಾಡರ್ ದೇಶದಲ್ಲಿ ಅವ್ರು ಇದಾರೆ ಅಂತ ಇಟ್ಕೊಳ್ಳಿ, ಅಲ್ಲಿಂದ ಅವ್ರನ್ನ ಕರ್ಕೊಂಡ್ ಬರಕ್ ಸಾಧ್ಯ ಇಲ್ವಾ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು. ಇಂಡಿಯಾ ಅಂತ ಅಲ್ಲ, ಎಲ್ಲಾ ದೇಶಗಳು ಕೂಡ ಪ್ರತಿಯೊಂದು ದೇಶದ ಜೊತೆನೂ ಒಂದೊಂದು ಒಪ್ಪಂದ ಮಾಡ್ಕೊಂತಾರೆ. ಯಾವ ರೀತಿ ಅಂತ ಅಂದ್ರೆ, ಸಪೋಸ್ ಅವರು ಎಕನಾಮಿಕಲಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೊಂತಾರೆ, ಡಿಫೆನ್ಸ್ ರೀತಿಯಲ್ಲಿ ಕೆಲವೊಂದು ಒಪ್ಪಂದಗಳನ್ನ ಮಾಡ್ಕೋತಾರೆ. ಕೆಲವೊಂದು ದೇಶಗಳು ನಿಮ್ ದೇಶದವರಿಗೆ ನಾವು ಫ್ರೀ ಆಗಿ ಇಷ್ಟು ದಿವಸ ವೀಸಾ ಕೊಡ್ತೀವಿ, ಹಿಂಗೆಲ್ಲ ಆ ದೇಶಗಳ ಬೈಲಾಟರಲ್ ಆಗಿ ಅವ್ರ ದೇಶಗಳ ಕನೆಕ್ಷನ್ ನ ಡಿಪೆಂಡೆನ್ಸ್ ಮೇಲೆ ಆ ದೇಶಗಳು ಅವರಿಗೆ ದೇಶಗಳು ಪ್ರತ್ಯೇಕವಾಗಿ ಒಂದೊಂದು ಒಪ್ಪಂದಗಳು ಇರ್ತವೆ. ಈಗ ಈಕ್ವಾಡರ್ ಅನ್ನೋಂತ ದೇಶ ಒಂದು ಚಿಕ್ಕ ದೇಶ, ಅದೇನು ಅಷ್ಟು ದೊಡ್ಡ ನೇಷನ್ ಏನಲ್ಲ. ಆ ದೇಶ ಏನು ಇಂಡಿಯಾ ಆ ದೇಶನ ನೆಚ್ಕೊಂಡಿರೋ ಅಷ್ಟು ಮಟ್ಟಿಗೆ ಅದು ದೊಡ್ಡ ದೇಶ ಅಲ್ಲ. ಆದ್ರೆ ಅದೇ ರೀತಿಲಿ ಆ ಕಂಟ್ರಿ ಜೊತೆ ಇಂಡಿಯಾ ಆಗ್ಲಿ ಆ ಕಂಟ್ರಿ ಆಗ್ಲಿ ಇನ್ನೂ ಕೂಡ ಒಂದು ಸೈನ್ ಅನ್ನ ಹಾಕಿಲ್ಲ. ಯಾವ್ದು ಅಂತ ಅಂದ್ರೆ, ಈಗ ಸಪೋಸ್ ಇಂಡಿಯಾದಿಂದ ಒಬ್ಬ ವ್ಯಕ್ತಿ ಏನೋ ತಪ್ಪು ಮಾಡ್ಬಿಟ್ಟು ಕ್ರೈಮ್ ಮಾಡಿ ಆ ಈಕ್ವಾಡರ್ ದೇಶಕ್ಕೆ ಹೋದ ಅಂದ್ರೆ, ಅಥವಾ ಈಕ್ವಾಡರ್ ದೇಶದಿಂದ ಭಾರತಕ್ಕೊಬ್ಬ ಅಲ್ಲಿ ಏನಾದ್ರೂ ಕ್ರೈಮ್ ಮಾಡಿ ಓಡ್ ಬಂದ ಅಂತ ಅಂದ್ರೆ, ಪರಸ್ಪರವಾಗಿ ಅವರನ್ನ ಹಿಡಿದು ಆ ದೇಶಕ್ಕೆ ಒಪ್ಪಿಸ್ತಕ್ಕಂಥದ್ದು, ಅಥವಾ ಈ ದೇಶ ಒಂದು ಇನ್ವೆಸ್ಟಿಗೇಷನ್ ಮಾಡೋದಾದ್ರೆ ಆ ದೇಶದಲ್ಲಿ ಸಹಾಯವನ್ನ ತಗೊಂಡ್ ಮಾಡೋದು, ಈ ರೀತಿ ಯಾವುದೇ ಆದಂತ ಸೈನ್ ಹಾಕ್ಸಿಲ್ಲ. ಸೊ ಎರಡು ದೇಶಗಳು ಹಾಕೊಂಡಿಲ್ಲ. ಹಾಗಾಗಿ ಒಂದು ವೇಳೆ ನಿತ್ಯಾನಂದ ಅವರು ಈಕ್ವಾಡರ್ ಅಲ್ಲೇ ಇದ್ದಾರೆ ಅನ್ನೋದಾದ್ರೆ, ಅಲ್ಲಿ ಅವರನ್ನ ತರ್ತಕ್ಕಂಥದ್ದು ಭಾರತಕ್ಕೆ ನಿಜವಾಗ್ಲೂ ಕೂಡ ದೊಡ್ಡ ಸಮಸ್ಯೆ ಆಗ್ತದೆ. ಸರಿ, ಈ ರೀತಿ ಪ್ರೈವೇಟ್ ಆಗಿರುವಂತ ಐಲ್ಯಾಂಡ್ ನ ತಗೋಬಹುದಾ, ನಾವೊಂದು ದೇಶ ಅಂತ ಘೋಷಣೆ ಮಾಡ್ಕೋಬಹುದಾ ಅಂತ ಅಂದ್ರೆ, ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಭಾರತದಲ್ಲೂ ಕೂಡ ನೀವು ಯಾವ್ದಾದ್ರು ಒಂದು ಪ್ರದೇಶ ಫ್ಲಾಟ್ ನ ತಗೊಂಡ್ರಿ ಅಂತ ಇಟ್ಕೊಳ್ಳಿ, ಈ ಫ್ಲಾಟ್ ಇದ್ ನಂದು, ಇಲ್ಲಿ ನಾನು ಹೇಳಿದ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಡಿಬೇಕು ಅಂತ ನೀವು ಹೇಳ್ಕೋಬಹುದು. ಆದ್ರೆ ಅಲ್ಲಿವರೆಗೂ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ. ಎಲ್ಲಿ ಪ್ರಾಬ್ಲಮ್ ಬರುತ್ತೆ ಅಂದ್ರೆ,
ಈ ಫ್ಲಾಟ್ ನಂದು ಅಥವಾ ಈ ಜಾಗ ನಂದು, ನಾನು ಈ ಕಂಟ್ರಿಗೆ ಸೇರಿದಂತ ರೂಲ್ಸ್ ನ ಫಾಲೋ ಮಾಡಲ್ಲ, ಈ ಕಂಟ್ರಿಗೆ ನಾನು ಟ್ಯಾಕ್ಸ್ ಕಟ್ಟಲ್ಲ, ಈ ರೀತಿ ಎಲ್ಲ ಹೇಳಕ್ ಶುರು ಮಾಡಿದ್ರೆ ಆಗ ಆ ಕಂಟ್ರಿ ನಿಮ್ ಮೇಲೆ ಆಕ್ಷನ್ ಅನ್ನ ತಗೊಳ್ಳುತ್ತೆ. ಈಗ ಯಾರ ಆಕ್ಷನ್ ನ ತಗೋಬೇಕು, ನಿತ್ಯಾನಂದ ಈ ರೀತಿ ಹೇಳಿರೋದ್ರಿಂದ ಅಂತ ಅಂದ್ರೆ ಈಕ್ವಡಾರ್ ದೇಶ ಈ ರೀತಿ ತಗೋಬೇಕು. ಸರಿ, ಈಕ್ವಡಾರ್ ದೇಶ ಈ ರೀತಿ ತಗೊಳುತ್ತಾ ಅಂತ ಅಂದ್ರೆ ಪೆಸಿಫಿಕ್ ಓಷನ್ ಅಲ್ಲಿ ಹಲವಾರು ಈ ರೀತಿ ಐಲ್ಯಾಂಡ್ ಗಳು, 100 ಐಲ್ಯಾಂಡ್ ಗಳು ಇವತ್ತು ಕೂಡ ಯೂಸ್ ಮಾಡದೇ ಇದಾವೆ. ಏನಕ್ಕೆ ಅಂತ ಅಂದ್ರೆ ತುಂಬಾ ದೇಶಗಳು ಆ ದೇಶಕ್ಕೂ ಆ ಐಲ್ಯಾಂಡ್ಗೂ ಕನೆಕ್ಟಿವಿಟಿ ಅನ್ನೋಂಥದ್ದು ತುಂಬಾನೇ ವಿರಳ, ಅಂದ್ರೆ ತುಂಬಾ ದೂರ ಇರುತ್ತೆ. ಆ ದೇಶಕ್ಕೂ ಈ ದೇಶಕ್ಕೂ ಹೋಗೋದಕ್ಕೆ, ಅಂದ್ರೆ ಆ ದೇಶದಿಂದ ಆ ಐಲ್ಯಾಂಡ್ಗೆ ಹೋಗೋದಕ್ಕೆ ಸಾಧ್ಯ ಇರಲ್ಲ. ಹಾಗಾಗಿ ಕೆಲವೊಂದು ಪ್ರದೇಶಗಳನ್ನ ಕೆಲವರು ಹಿಡಿದಿಟ್ಕೊಂಡು ನನ್ ಪ್ಲೇಸ್ ಅಂತ ಹೇಳ್ಕೋತಾರೆ, ಆದ್ರೆ ಅದನ್ನ ಬೇರೆ ದೇಶಗಳು ಅಂಗೀಕರಿಸೋವರೆಗೂ ಆ ದೇಶ ಆಗಲ್ಲ. ಸರಿ, ಈಗ ನಿತ್ಯಾನಂದ ಅವರು ಕೈಲಾಸ ಅನ್ನುವಂತ ದೇಶನ ಘೋಷಣೆ ಮಾಡಿದಾರಲ್ಲ, ಅದು ಸಾಧ್ಯ ಆಗುತ್ತಾ ಅಂತ ಅಂದ್ರೆ, ಇಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಎಲ್ಲರೂ ಕೂಡ ಗಮನಿಸಬೇಕಾಗಿರುವಂತ ಒಂದು ವಿಷಯ ಏನು ಅಂತ ಅಂದ್ರೆ, ಅವರು ಸುಮ್ನೆ ಹೇಳ್ತಾ ಇಲ್ಲ, ನಗ್ತಾ ಇದ್ರು. ಈ ವ್ಯಕ್ತಿ ತುಂಬಾನೇ ಬುದ್ಧಿವಂತ. ಯಾಕೆ ಅಂತ ಅಂದ್ರೆ, ಅದಕ್ಕೆ ಬೇಕಾದಂತ ಹಣವನ್ನ ಅವರಿಗೆ ತುಂಬಾ ಜನ ಫಾರಿನ್ ಅಲ್ಲೂ ಕೂಡ ಭಕ್ತರಿದ್ದಾರೆ. 100 ದೇಶದಲ್ಲಿ ಅವರ ಒಂದು ಬ್ರಾಂಚ್ ಇದೆ. ಅದರಲ್ಲಿ ಇಂಡಿಯಾದಲ್ಲಿ ನೋಡಿದ್ರೆ ಬಿಡದಿ, ನಮ್ಮ ಕರ್ನಾಟಕದ ಹತ್ರ ಇರುವಂತ ಬಿಡದಿ, ಅದಕ್ಕೆ ಹೆಡ್ ಕ್ವಾರ್ಟರ್ ತರ ಅದು. ಈಗ ಅಮೆರಿಕಾದಲ್ಲೂ ಕೂಡ ಅವ್ರಿಗೆ ದೊಡ್ಡ ಫಾಲೋವರ್ಸ್ ಇದ್ದಾರೆ. ಹೀಗಾಗಿ ಆ ಕಡೆಯಿಂದ ಫಂಡ್ ಅನ್ನು ಕಲೆಕ್ಟ್ ಮಾಡಿ ಇಂಗ್ಲೆಂಡ್ ಅಲ್ಲಿ ಈ ರೀತಿ ಐಲ್ಯಾಂಡ್ ನೆಲ್ಲ ಡೀಲ್ ಮಾಡ್ಕೊಡೋದಕ್ಕೆ ದೊಡ್ಡ ದೊಡ್ಡ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಇದಾರೆ. ಅವ್ರ ಮೂಲಕ ಈ ಐಲ್ಯಾಂಡ್ ನ ಅವ್ರು ತಗೊಂಡಿದ್ದಾರೆ, ಆ ರೀತಿಯ ಭಕ್ತರ ಮೂಲಕ ಅಂತೇಳಿ ಹೇಳಲಾಗ್ತಾ ಇದೆ. ಈಗ UN ಅದನ್ನ ಅಂಗೀಕರಿಸುತ್ತಾ, ಕಂಟ್ರಿ ಆಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದೆ ಅಲ್ವಾ. ಅದಕ್ಕೆ ಉತ್ತರ ಹೇಳೋದಾದ್ರೆ ಆಗ್ಲೂಬಹುದು, ಆಗ್ದೇನು ಇರಬಹುದು. ಆದ್ರೆ ಇವ್ರ ಆ ಒಂದು ದೇಶಕ್ಕೆ ಏನೇನೆಲ್ಲ ಇರಬೇಕು ಅಂದ್ರೆ, ಒಂದ್ ದೇಶಕ್ಕೆ ಬೇಕಾಗಿರೋ ಫ್ಲಾಗ್, ಒಂದ್ ದೇಶಕ್ಕೆ ಬೇಕಾಗಿರೋ ವೀಸಾ ಅಂದ್ರೆ ವೀಸಾ ಸಿಸ್ಟಮ್, ಪಾಸ್ಪೋರ್ಟ್, ಒಂದ್ ದೇಶಕ್ಕೆ ಬೇಕಾಗಿರುವಂತ ಮಿನಿಸ್ಟ್ರಿ, ನಿಯರ್ಲಿ 9 ಮಿನಿಸ್ಟ್ರಿನ ಅವರು, ಎಜುಕೇಶನ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ, ಈ ರೀತಿ 9 ಮಿನಿಸ್ಟ್ರಿನ ಅವ್ರು ಕ್ರಿಯೇಟ್ ಮಾಡಿದ್ದಾರೆ. ಅಂಡ್ ಮೋರ್ ಓವರ್, ನಿತ್ಯಾನಂದ ಅವರ ಏನು ಆಶ್ರಮಕ್ಕೆ ಬರುವಂತ ಫಂಡಿಂಗ್ ಇವೆಲ್ಲ ಏನಿದಾವಲ್ಲ, ಇದನ್ನ ಮಾನಿಟರ್ ಮಾಡೋದಕ್ಕೆ ಅವರು ತುಂಬಾನೇ ಎಕ್ಸ್ಪರ್ಟ್ ಆಗಿರ್ತಕ್ಕಂತಹ ಎಕನಾಮಿ ಟೀಮ್ ನ ಅವ್ರು ಇಟ್ಕೊಂಡು ಈ ವರ್ಕ್ ನ ಮಾಡ್ತಾ ಇದಾರೆ. ಅಂಡ್ ಇದು ಅಫಿಷಿಯಲ್ ಆಗಿ ಒಂದು ಕಂಟ್ರಿ ಆಗ್ಬೇಕು ಅನ್ನೋದಕ್ಕೋಸ್ಕರ ಅಮೆರಿಕಾದಲ್ಲಿರುವಂತ ಒನ್ ಆಫ್ ದ ಲೀಡಿಂಗ್, ಒಂದು ದೊಡ್ಡ ಲೀಗಲ್ ಸಂಸ್ಥೆ ಇದೆ ರೀ, ಆ ಸಂಸ್ಥೆ ಕೈಗೆತ್ಕೊಂಡಂತಹ 90% ವರ್ಕ್ ಮುಗಿಯುತ್ತೆ. ಅಂತದೊಂದು ಸಂಸ್ಥೆ ಜೊತೆಗೆ ಇವರು ಡೀಲ್ ಮಾಡಿಕೊಂಡು ಅವ್ರ ಹತ್ರ ಆಲ್ರೆಡಿ ಅವರೆಲ್ಲ ಮಾತುಕತೆ ನಡ್ಸಕ್ ಹೋಗಿದೆಯಂತೆ. ಅವ್ರ ಮೂಲಕ UN ನಲ್ಲಿ ಕೆಲವೊಂದು ಲೀಗಲ್ ಆಗಿ ಈ ದೇಶಕ್ಕೆ ಇಂಥದೆಲ್ಲ ಅಪ್ಲಿಕೇಬಲ್ ಆಗಿ ಈ ದೇಶನ ರೆಕಗ್ನೈಸ್ ಮಾಡಬಹುದು ಅಂತೇಳಿ ಅವ್ರ ಕಡೆ ಕೆಲಸ ಮಾಡೋದಕ್ಕೋಸ್ಕರ ಇಂಥ ಒಂದು ಲೀಗಲ್ ಟೀಮ್ ಜೊತೆ ಅವ್ರು ಆಲ್ರೆಡಿ ಅವರು ಡೀಲ್ ಮಾಡ್ಕೊಂಡಿದ್ದಾರೆ, ಅಗ್ರಿಮೆಂಟ್ ಆಗೋಗಿದೆ ಅಂತಲೂ ಹೇಳಲಾಗ್ತಾ ಇದೆ. ಒಂದ್ ವೇಳೆ ಆ ರೀತಿ ಆಯ್ತು ಅನ್ನೋದಾದ್ರೆ ಖಂಡಿತವಾಗಿ ಅದಕ್ಕೊಂದು ದೇಶ ಅನ್ನುವಂತ ಅಂಗೀಕಾರ ಸಿಗುತ್ತೆ. ಆದ್ರೆ ದೇಶ ಅಂತ ಸಿಗದೆ ಇರೋದಕ್ಕೂ ಕೆಲವು ಕಾರಣಗಳು ಬರುತ್ತೆ. ಯಾಕೆಂದ್ರೆ ಅಷ್ಟು ಈಸಿಯಾಗಿ UN ಒಂದು ದೇಶ ಇದು ಅಂತೇಳಿ ಹಿಡ್ಕಲ್ರಿ ಅಂತ ಕೊಡಲ್ಲ. ಯಾರು ಬೇಕಾದ್ರೂ ವರ್ಲ್ಡ್ ಅಲ್ಲಿ ಒಂದು ಪ್ರೈವೇಟ್ ಐಲ್ಯಾಂಡ್ ನೀವು ಇಸ್ಕೋಬಹುದು, ನಾವು ಇಸ್ಕೋಬಹುದು. ಆದ್ರೆ ಅದನ್ನ ಕಂಟ್ರಿ ಅಂತ ಘೋಷಣೆ ಮಾಡ್ಕೋಬೇಕು, ಅದು ಅಫಿಷಿಯಲ್ ಆಗಿ ರೆಕಗ್ನೈಸ್ ಆಗ್ಬೇಕು, ಬೇರೆ ಕಂಟ್ರಿಯಿಂದ ದುಡ್ಡುಗಳೆಲ್ಲ ಬರಬೇಕು ಅನ್ನೋದಾದ್ರೆ ಅಲ್ಲಿ ಪ್ರಾಬ್ಲಮ್ ಇರುತ್ತೆ. ಅಲ್ಲಿ UN ಆದಂತ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ. ಅವ್ರು ಬಂದು ಒಂದು ಕಮಿಟಿಯನ್ನ ಇಟ್ಟು ಆ ಕಮಿಟಿ ಮುಂದೆ ಅವ್ರು ಕೊಟ್ಟಿರ್ತಕ್ಕಂತ ಮೆಮೊರಾಂಡಮ್ ಏನಿರುತ್ತೆ ಅದನ್ನ ಓದ್ತಾರೆ. ಯಾವ ಕಾರಣಕ್ಕೋಸ್ಕರ ಇವರು ದೇಶ ಬೇಕು ಅಂತ ಕೇಳ್ತಿದ್ದಾರೆ, ಅಲ್ಲಿಯ ಜನಗಳು ಎಷ್ಟು ದಿಸ್ತಿಂದ ಅಲ್ಲಿ ವಾಸ ಮಾಡ್ತಾ ಇದಾರೆ, ಎಷ್ಟು ಪಾಪ್ಯುಲೇಷನ್ ಅಲ್ಲಿ ಇದಾವೆ, ಅಂಡ್ ಅವರು ಒಂದೇ ಪ್ರದೇಶದಲ್ಲಿ ಬದುಕ್ತಾ ಇದಾರೆ ಅಥವಾ ಎಲ್ಲೆಲ್ಲೋ ಬಿಡಿ ಬಿಡಿಯಾಗಿದಾರ, ಆ ಕಂಟ್ರಿಗೆ ಅನ್ನುವಂಥದ್ದು ಏನಾದ್ರೂ ಒಂದು ಯುನಿಕ್ ಐಡೆಂಟಿಟಿ ಇದೆಯಾ, ಅವರನ್ನು ನೋಡ್ಕೊಳ್ಳುವಂಥದ್ದು ಅಂದ್ರೆ ಎಸ್ಪೆಷಲಿ ಯಾವುದೇ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಭದ್ರತೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅವರು ಭದ್ರತೆಯಿಂದ ಇದಾರ ಅಥವಾ ಇವರನ್ನ ದೇಶ ಅಂತ ಕನ್ಸಿಡರ್ ಮಾಡೋದ್ರಿಂದ ಅಭದ್ರತೆ ಸೃಷ್ಟಿ ಆಗುತ್ತಾ, ಅಂಡ್ ಆ ಜನರಿಂದ ವಿಶ್ವದ ಬೇರೆ ಭಾಗದ ಜನರಿಗೆ ಏನಾದರೂ ತೊಂದರೆಗಳಾಗುತ್ತಾ, ಇದೆಲ್ಲದನ್ನು ಕನ್ಸಿಡರ್ ಮಾಡ್ತಾರೆ. ಇದಕ್ಕೆ ಆದಂತ ಕೆಲವು ಸ್ಪೆಷಲ್ ಟೀಮ್ ಅನ್ನ ಇಡ್ತಾರೆ. ಆ ಟೀಮ್ ಅಲ್ಲಿ ಬಂದು ಇನ್ಸ್ಪೆಕ್ಷನ್ ರೀತಿಯಲ್ಲಿ ಬರ್ತಾರೆ. ಅವರೆಲ್ಲರೂ ಕೂಡ ಅದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಆ ಕಂಟ್ರಿ ಹತ್ರ ಎಷ್ಟು ಹಣ ಅಂದ್ರೆ ಸ್ಟೋರೇಜ್ ದುಡ್ಡಿದೆ ಅಂತ ಕೇಳ್ತಾರೆ. ನಿತ್ಯಾನಂದ ಅವರು ನಿಯರ್ಲಿ 7 ಗೋಲ್ಡ್ ಅನ್ನ ಅವ್ರು ಇಲ್ಲಿಂದ ಹೋಗ್ಬೇಕಾದ್ರೇನೆ ಎತ್ಕೊಂಡು ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಬರ್ತಾ ಇದೆ. ಅಂಡ್ ಅವ್ರ ಭಕ್ತರನ್ನೆಲ್ಲ ಇವ್ರು ಇಂಡಿಯಾದಿಂದ ಎಸ್ಕೇಪ್ ಆಗೋಕಿನ ಮುಂಚೆನೆ ಹಲವಾರು ಭಕ್ತರನ್ನ ಅಲ್ಲೇ ಲ್ಯಾಂಡ್ ಮಾಡ್ ಆಗೋಗಿದೆ ಅನ್ನುವಂತ ವಿಷಯ ಬರ್ತಾ ಇದೆ. ಅಂದ್ರೆ ಎಲ್ಲಾ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಒಂದು ಪ್ಲಾನ್ ಮಾಡಿ ಇದನ್ನ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ. ಆದ್ರೆ ಏನೇ ಅವ್ರು ದೇಶ ಮಾಡ್ಕೊಂಡು ಹೋದ್ರು ಕೂಡ ಒಂದು ವಿಷಯ ಏನು ಅಂತ ಅಂದ್ರೆ, ಅವರು ಭಾರತದಲ್ಲಿ ಅಪರಾಧಿ ಸ್ಥಾನದಲ್ಲಿ ಅವ್ರು ಇದ್ದಾರೆ, ಅಂದ್ರೆ ಆರೋಪಿ ಸ್ಥಾನದಲ್ಲಿ ಅವ್ರು ಇದ್ದಾರೆ. ಭಾರತದ ಕಾನೂನಿನ ಅಡಿಯಲ್ಲಿ ಅವರ ಆರೋಪಿನೋ ಅಥವಾ ಇಲ್ವೋ ಅನ್ನುವಂಥದ್ದು, ದೋಷಿನೋ ಇಲ್ವೋ ಅನ್ನುವಂಥದ್ದು ನಮ್ಮ ದೇಶದ ಕಾನೂನಿನ ಅಡಿಯಲ್ಲಿ
ಕಂಪ್ಲೀಟ್ ಆಗಿ ಅವ್ರು ನಿರ್ದೋಷಿ ಅಂತ ಅನ್ನಿಸ್ಕೊಂಡ ಮೇಲೆ ಈ ರೀತಿ ಪ್ರೋಸೆಸ್ ಮಾಡಿದ್ರೆ ಜನ ಯಾರು ಏನು ಅನ್ಕೊಳ್ಳಲ್ಲ. ಆದ್ರೆ ಇಲ್ಲಿ ಆಲ್ರೆಡಿ ಅವ್ರ ಹತ್ರ ಹಲವಾರು ಕಾಂಟ್ರವರ್ಸೀಸ್ ಇದಾವೆ, ಕೇಸ್ಗಳು ನಡೀತಾ ಇದಾವೆ. ಇದೆಲ್ಲದನ್ನು ಮೊದಲು ಅವ್ರು ಸಾಲ್ವ್ ಮಾಡ್ಕೊಂಡು ಹೋಗಿದ್ರೆ, ಇದೆಲ್ಲದರಿಂದ ಕೂಡ ನಾನು ದೋಷ ಮುಕ್ತ ಅಂತ ಹೇಳ್ಬಿಟ್ಟು ಹೋಗಿದ್ರೆ ಯಾರು ಕೂಡ ಅವರಿಗೆ ಏನು ಬೈತಾ ಇರಲಿಲ್ಲ ಅಂತ ನನ್ನ ಅಭಿಪ್ರಾಯ. ಅಂಡ್ ಮೋರ್ ಓವರ್ ರೀಸೆಂಟ್ ಆಗಿ ಅವರೊಂದು ವಿಡಿಯೋ ರಿಲೀಸ್ ಮಾಡಿರೋದ್ರಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಈಗ ಆಲ್ರೆಡಿ ಆ ಕಂಟ್ರಿಗೆ 7 ಲಕ್ಷ ಜನ ಜಗತ್ತಿನಾದ್ಯಂತ ಒಂದು ಏನು ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ನ ಫಾರ್ಮ್ ಮಾಡಿ ಫಿಲ್ ಮಾಡಿ ಅದನ್ನ ಕಳಿಸಿದಾರಂತೆ. ಅಂಡ್ ಆ ದೇಶಕ್ಕೆ ವೀಸಾ ಬೇಕು ಅನ್ನೋದಾದ್ರೆ 3 ಲಕ್ಷ ರೂಪಾಯಿ ಕೊಡ್ಬೇಕಾಗ್ತದೆ. 2 ಕಲರ್, ಒಂದು ಹಳದಿ ಕಲರ್, ಇನ್ನೊಂದು ಅವರು ಹಾಕೊಳ್ಳೋ ಡ್ರೆಸ್ ಕಲರ್ ಅಲ್ಲಿ ಒಂದು ಪಾಸ್ಪೋರ್ಟ್ ನ ಅವ್ರು ರೆಡಿ ಮಾಡಿದ್ದಾರೆ. ಅದು ಜಗತ್ನಲ್ಲಿರುವಂತ ಹಿಂದೂ ಪೀಪಲ್, ಬಾರ್ನ್ ಆಸ್ ಎ ಹಿಂದೂ ಅಥವಾ ಹಿಂದೂಯಿಸಂ ನ ಫಾಲೋ ಮಾಡ್ತಿರೋ ಯಾರು ಬೇಕಾದ್ರೂ ಆ ದೇಶಕ್ಕೆ ಸಿಟಿಸನ್ ಆಗಿ ಹೋಗ್ಬೋದಂತೆ. ಅಂಡ್ ಯಾವ ರೀತಿ ವ್ಯಾಟಿಕನ್ ಅಲ್ಲಿ ಪೋಪ್ ಅವ್ರದೊಂದು ಕಂಟ್ರಿ ಮಾಡ್ಕೊಂಡಿದ್ದಾರೆ, ಇವ್ರು ಆ ರೀತಿ ಹಿಂದೂ ಸ್ಟೇಟ್ ಅಂತ ಮಾಡ್ತಾರಂತೆ. ಬಟ್ ಅವ್ರು ಯಾವ್ದೋ ಒಂದ್ ಕೇಸ್ ಇಂದ ಎಸ್ಕೇಪ್ ಆಗೋದಕ್ಕೋಸ್ಕರನೋ, ಒಂದ್ ಕಂಟ್ರಿ ಮಾಡ್ಕೊಳ್ಳೋಕೋಸ್ಕರನೋ ಒಂದು ಜಗತ್ತೇ ಗೌರವಿಸ್ತಕ್ಕಂತಹ ಒಂದು ಧರ್ಮದ ಹೆಸರನ್ನ ಬಳಸ್ತಕ್ಕಂಥದ್ದು ಒಂದು ತಪ್ಪು ಅಂತ ಹೇಳ್ತೀನಿ. ಅಂಡ್ ನಿಮಗೆ ನಿಮ್ಮ ಅನಿಸಿಕೆಗಳೇನಾದ್ರೂ ಇದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.